ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರಬೇಕು ಅಂತ ಹೇಳಿದ್ರೆ ಈ ನಾಲ್ಕು ಕೆಲಸಗಳನ್ನು ಗೃಹಿಣಿಯಾದವಳು ತಪ್ಪದೆ ಮಾಡಬೇಕು. ಎಷ್ಟೋ ಸಲ ನಮ್ಮ ಗ್ರಹಗತಿಗಳ ಗ್ರಹದೋಷಗಳ ತೊಂದರೆಗಳಲ್ಲದೆ ನಾವು ಮಾಡುವಂಥ ಚಿಕ್ಕ ಪುಟ್ಟ ಕೆಲಸಗಳು ತಪ್ಪುಗಳಿಂದ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಅಥವಾ ಅನಾರೋಗ್ಯ ಅನ್ನೋದು ಎಲ್ಲರಲ್ಲೂ ಕಾಡುತ್ತೆ. ಆದ್ದರಿಂದ ಈ ನಾಲ್ಕು ಕೆಲಸಗಳನ್ನು ನಾವು ತಪ್ಪದೇ ಮಾಡಿದ್ದಾದರೆ ಖಂಡಿತವಾಗಲೂ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಆಗ್ಬೋದು, ಅಶಾಂತಿ ಆಗ್ಬೋದು, ಅಥವಾ ಮನೆಯಲ್ಲಿ ಒಂದು ಹೊಂದಾಣಿಕೆ ಮತ್ತು ಆರ್ಥಿಕ ಪರಿಸ್ಥಿತಿ ಏನಿದೆ ಕೆಟ್ಟದಾಗಿ ಅದೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಸದಾ ಲಕ್ಷ್ಮಿ ಕಟಾಕ್ಷ ಅನ್ನೋದಿರುತ್ತೆ. ಜೊತೆಗೆ ಯಾವಾಗಲೂ ಒಂದು ಸಕಾರಾತ್ಮಕ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಆ ನಾಲ್ಕು ಕೆಲಸ ಯಾವುದು ಅಂತ ಈಗ ನೋಡೋಣ. ಜೀವನ ಸಾಫಿಯಾಗಿ ನಡಿಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಕೈಯಲ್ಲಿ ಹಣಕಾಸು ಅನ್ನೋದು ಇರಬೇಕು. ನಾವು ಖಂಡಿತವಾಗಲೂ ಒಂದು ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ, ಸಂಪಾದನೆ ಮಾಡಿದ ಒಂದು ದುಡ್ಡು ಕೈಯಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ಆ ತಾಯಿ ಲಕ್ಷ್ಮೀದೇವಿಯ ಒಂದು ತಣ್ಣನೆ ದೃಷ್ಟಿ, ತಂಪಾದ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಲಕ್ಷ್ಮೀದೇವಿ ಅನುಗ್ರಹ ಪಡಿಬೇಕು ಅಂತ ಎಷ್ಟೋ ಕೆಲಸಗಳನ್ನು ಮನೆಯಲ್ಲಿ ಮನೆಯವರು ಮಾಡ್ತಾನೆ ಇರ್ತಾರೆ. ಆದರೆ ನಾವು ಗೊತ್ತಿಲ್ಲದೆ ಮಾಡುವಂಥ ಈ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ ಲಕ್ಷ್ಮೀದೇವಿಗೆ ಆಗ್ರಹ ಅನ್ನೋದು ಬರುತ್ತೆ. ಇದರಿಂದ ಮನೆಯಲ್ಲಿ ಒಂದು ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕ್ತೀವಿ. ಸಂಜೆ ಸೂರ್ಯಾಸ್ತ ಆದ ನಂತರ ಮನೆಯನ್ನು ಗೂಡಿಸ್ಬಾರ್ದು, ಒರೆಸ್ಬಾರ್ದು. ಅದ್ರ ಜೊತೆ ಮನೆ ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಕ್ಲೀನಿಂಗ್ ಕೆಲಸಗಳನ್ನು ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಮನೆಗೆ ನೆಗೆಟಿವ್ಸ್ ಅನ್ನೋದು ಬಂದು ಸೇರುತ್ತೆ. ಇದರ ಜೊತೆ ಮನೆಯಲ್ಲಿ ಕಲಹಗಳು ಅನ್ನೋದು ಶುರುವಾಗುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಗಳು ಅನ್ನೋದು ಶುರುವಾಗುತ್ತೆ. ಅದೇ ರೀತಿ ನಾವು ಮಲಗುವಂಥ ಕೋಣೆ ಆಗಿರ್ಬೋದು, ಮಲಗುವಂಥ ಒಂದು ಬೆಡ್ ಆಗಿರ್ಬೋದು, ಅದ್ರ ಮೇಲೆ ಹಾಕುವಂಥ ಒಂದು ದಿಂಬು ಬೆಡ್ಶೀಟ್ ಆಗಿರ್ಬೋದು ಯಾವಾಗಲೂ ಶುಭ್ರವಾಗಿ ಇರೋ ರೀತಿ ನಾವು ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅದೃಷ್ಟನೂ ಸಹ ದುರದೃಷ್ಟವಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಹೊರಗಡೆ ಬಹಿರಂಗವಾಗಿ ಉಗಿಯೋದು ಮಾಡೋದ್ರಿಂದ ಒಂದು ಅಸಭ್ಯತೆಗೆ ಚಿಹ್ನೆಯಾಗಿ ನೋಡ್ತಾರೆ. ಅದರ ಜೊತೆಗೆ ಮನೆಯ ಅಕ್ಕಪಕ್ಕ ಸುತ್ತ ಆಗ್ಬೋದು, ದೇವಸ್ಥಾನಗಳ ಸುತ್ತಮುತ್ತ ಆಗ್ಬೋದು ಉಗಿಯೋದು, ಆ ರೀತಿ ಏನಾದರೂ ಮಾಡಿದ್ರೆ ಲಕ್ಷ್ಮೀದೇವಿ ಆಗ್ರಹಗೊಂಡು ಮನೆ ಕಡೆಗೆ ತಿರುಗೂ ಸಹ ನೋಡೋದಿಲ್ಲ ಅಂತ ಹೇಳಲಾಗುತ್ತೆ. ಈ ರೀತಿ ಸಿಕ್ಕ ಸಿಕ್ಕ ಕಡೆ ಉಗುಳನ್ನು ಉಗುಳುವಂಥವರು ಭಿಕ್ಷುಕರಾಗ್ತಾರೆ, ಬಡವರಾಗ್ತಾರೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ನಮ್ಮ ಹಿರಿಯರು ಹೇಳ್ತಾನೆ ಇರ್ತಾರೆ, ಯಾರಾದರೂ ಗೊತ್ತಿಲ್ಲದೆ ಏನಾದರೂ ಬಾಯಲ್ಲಿತ್ತು ಅದನ್ನು ಆಚೆ ಹೋಗಿದ್ರು ಅಂತ ಹೇಳಿದ್ರೆ ಥಟ್ ಅಂತ ತಲೆಗೆ ಒಂದು ಏಟು ಹೊಡೆದು ಬುದ್ಧಿಯನ್ನು ಹೇಳ್ತಾರೆ. ಹಿಂದಿನ ಕಾಲದವರು ಹೇಳ್ತಾ ಇರುವಂಥ ಮಾತುಗಳು ಅಕ್ಷರ ಸಹ ನಿಜ. ನಾವು ಎಷ್ಟೋ ಸಲ ಅವರ ಮಾತನ್ನು ಪರಿಗಣನೆಗೆ ತಗೊಳ್ಳೋದೇ ಇಲ್ಲ. ಆದ್ದರಿಂದ ಸಿಕ್ಕ ಸಿಕ್ಕ ಕಡೆ ನಾವು ಯಾವುದೇ ಕಾರಣಕ್ಕೂ ಉಗಿಯೋಕ್ಕೆ ಹೋಗಬಾರ್ದು. ಅದೇ ರೀತಿ ಮಿಕ್ಕ ಅನ್ನವನ್ನು ನಾವು ತಿಂತಾ ಇರಬೇಕಾದ್ರೆ, ಊಟ ಮಾಡ್ತಾ ಇರಬೇಕಾದ್ರೆ ಅನ್ನವನ್ನು ಯಾವುದೇ ಕಾರಣಕ್ಕೂ ತಟ್ಟೆಯಲ್ಲಿ ವೇಸ್ಟ್ ಮಾಡಬಾರ್ದು, ಹಾಗೆ ಬಿಡಬಾರ್ದು. ಅದ್ರ ಜೊತೆಗೆ ಒಂದು ನಾವು ಪಾತ್ರೆ ಉಪಯೋಗಿಸಿದಂಥ ಎಂಜಲ್ ಪಾತ್ರೆಗಳನ್ನು ತೊಳೆದೇ ಸುಮಾರು ಹೊತ್ತು ನಾವು ಒಂದು ವಾಷ್ ಬೇಸಿನಲ್ಲಿ ಹಾಗೆ ಬಿಟ್ಟು ಹೋಗಬಾರ್ದು. ಎಂಜಲ್ ಪಾತ್ರೆಗಳನ್ನು ತಕ್ಷಣ ಕ್ಲೀನ್ ಮಾಡಿ ಎತ್ತಿಡಬೇಕು. ಈ ಎರಡೂ ಕೆಲಸಗಳು ನಾವು ಮಾಡಿದ್ದೆ ಆದರೆ ಮನೆಗೆ ಒಂದು ದುರಾದೃಷ್ಟವನ್ನು ಆಹ್ವಾನಿಸಿದ ಥರನೇ ಆಗುತ್ತೆ. ಅದ್ರ ಜೊತೆಗೆ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಊಟ ಎಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಎಂಜಲ್ ಪಾತ್ರೆಗಳನ್ನು ವಾಷ್ ಬೇಸಿನಲ್ಲಿ ಹಾಗೆ ಬಿಟ್ಟು ಹೋಗಬಾರ್ದು. ಎಂಜಲ್ ಪಾತ್ರೆಗಳನ್ನೆಲ್ಲ ತೊಳೆದು ನೀಟಾಗಿ ತೆಗೆದಿಟ್ಟು ಕಿಚನನ್ನು ಕ್ಲೀನ್ ಮಾಡಿನೇ ನೀವು ಹೋಗಿ ಮಲಗಬೇಕು. ಎಂಜಲ್ ಪಾತ್ರೆಯೆಲ್ಲ ಹಾಗೆ ಬಿಟ್ಟು ಕಿಚನ್ನೆಲ್ಲ ನೀವು ಶುಭ್ರ ಮಾಡದೆ ಹೋಗಿ ಮಲಗಿದ್ದೆ ಆದರೆ ಖಂಡಿತವಾಗಲೂ ಲಕ್ಷ್ಮೀದೇವಿಗೆ ಆಗ್ರಹವನ್ನು ತರಿಸ್ತೀರ. ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ಒಂದು ಕ್ಷಣನೂ ಸಹ ಇರೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಾತ್ರೂಮ್ ಅಥವಾ ಬಚ್ಚಲ್ ಮನೆಯನ್ನು ಚಂದ್ರನ ಒಂದು ವಾಸಸ್ಥಾನ, ಒಂದು ಸ್ಥಳ ಅಂತ ಭಾವಿಸಲಾಗುತ್ತೆ. ಬಾತ್ರೂಮನ್ನು ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಮನೆಯವರೆಲ್ಲರ ಒಂದು ಅನಾರೋಗ್ಯಕ್ಕೆ ಅದು ಕಾರಣವಾಗುತ್ತೆ. ಅಷ್ಟೇ ಅಲ್ಲದೆ ಮನೆಯವರ ಜಾತಕದಲ್ಲಿ ಒಂದು ಚಂದ್ರನ ಮೇಲೆ ಗ್ರಹಣ ಅನ್ನೋದು ಬಂದು ಕೂರುತ್ತೆ. ಇದರಿಂದ ಅವರ ಸಂಪತ್ತು ಎಲ್ಲ ನೀರಿನ ಥರ ಕರಗು ಹೋಗುತ್ತೆ. ಆದ್ದರಿಂದ ಬಾತ್ರೂಮನ್ನು ನಾವು ಅಸಡ್ಡೆ ಮಾಡದೆ ಅದನ್ನು ಸಹ ಯಾವಾಗಲೂ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ನೀವು ಮುಖ್ಯವಾಗಿ ಈ ನಾಲ್ಕು ಕೆಲಸಗಳನ್ನು ಮಾಡಿದ್ದೆ ಆದರೆ ಲಕ್ಷ್ಮೀದೇವಿ ಸದಾ ನಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ, ಸುಖ ಸಂತೋಷ ನೆಮ್ಮದಿ ಸಹ ಮನೆಯಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.